ಸದ್ಗುರು ನಾನು ಕೇರಳದವಳು ಎರಡು ಮೂರು ವಾರದ ಹಿಂದೆ ಕೇರಳದಲ್ಲಿ ನೆರೆ ಬಂದಿತ್ತು ನನ್ನಮ್ಮ ಯಾವಾಗಲೂ ಫೋನ್ ಮಾಡಿ ಅವರ ಕಷ್ಟ ಎಲ್ಲ ಹೇಳ್ಕೊತಿದ್ರು ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ಸಹಜವಾಗಿಯೇ ನನಗೆ ಸಂಕಟ ಆಗ್ತಿದೆ ನಾನಿಲ್ಲಿ ಸುರಕ್ಷಿತವಾಗಿದ್ದೀನಿ ಮತ್ತು ನಮ್ಮ ತಂದೆ ತಾಯಿ ಆಪ್ತರು ಎಲ್ಲ ಅಲ್ಲಿ ಆಗ ನನಗೊಂದು ಯೋಚನೆ ಬಂತು ನನ್ನ ರಾಜ್ಯ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದೆ ಅನ್ನೋ ಸತ್ಯ ನನಗೆ ಗೊತ್ತಿಲ್ಲದೆ ಇದ್ರೆ ನಾನು ಸಂತೋಷವಾಗಿರ್ತಿದ್ದೆ ನಂಗೆ ಗೊತ್ತಿಲ್ಲದೆ ಇದ್ದಿದ್ರೆ ಹಾಗಾಗಿ ಅಜ್ಞಾನವೇ ಆನಂದ ಅಂತಾದರೆ ಜನ ಯಾಕೆ ಜ್ಞಾನವನ್ನು ಅರಿಸ್ತಾರೆ ಇಗ್ನೋರೆನ್ಸ್ ಇಸ್ ಬ್ಲೆಸ್ ಅನ್ನೋದು ಈ ಥರ ನೀವೊಂದು ಕೆಲಸ ಮಾಡಿ ವೊಳ್ಳೆಯಂಗಿರಿ ಬೆಟ್ಟಕ್ಕೆ ಬನ್ನಿ ಮೇಲೆಹತ್ ಹೋಗಿ ಅಲ್ಲೊಂದು ಪ್ರಪಾತ ಇದೆ ಅಲ್ಲಿಂದ ಕೆಳಗಾರಿ ಎಷ್ಟು ಅದ್ಭುತವಾಗಿರುತ್ತೆ ನೆಲಕ್ಕೆ ಅಪ್ಪಳಿಸೋ ತನಕ ಅಜ್ಞಾನ ಅಂದರೆ ಹಾಗೇನೆ ನೀವೇನಾದರೂ ಜಿಗಿದ್ರೆ ಯಾವತ್ತೂ ನೀವು ಸ್ಕೈಡೈವಿಂಗ್ ಮಾಡಿಲ್ವಾ ಒಂದು ವಿಮಾನದಿಂದ ಜಿಗಿದ್ರೆ ಏನು ಅದ್ಭುತವಾಗಿರುತ್ತೆ ನಿಜವಾಗ್ಲು ಒಂದೇ ವಿಷಯ ಏನು ಅಂದರೆ ಕೆಳಗೆ ನೋಡಿದಾಗ ಭೂಮಿ ನಿಮ್ ಕಡೆಗೆ ವೇಗವಾಗಿ ಬರ್ತಿರತ್ತೆ ಅದೊಂದೇ ಸಮಸ್ಯೆ ಇಲ್ದಿದ್ರೆ ಬೀಳೋದು ಚೆನ್ನಾಗಿರುತ್ತೆ ನೆಲು ಕಪ್ಪಳಿಸೋ ತನಕ ಅಜ್ಞಾನ ಕೂಡ ಹಾಗೆ ಒಂದು ದಿನ ಅದು ನಿಮ್ಮನ್ನು ಬಂದು ಹಿಡ್ಕೊಳುತ್ತೆ ಒಂದು ವೇಳೆ ಅದು ನೀವು ರಜಾಗ ಮನೆಗೆ ಹೋಗಿದ್ದಾಗ ಆಯಿತು ಆವಾಗದು ಬಂದು ಹಿಡ್ಕೊತಿತ್ತು ನಿಮ್ಮನ್ನು ಅದಲ್ಲದೆ ಇಲ್ಲಿ ನೆರೆ ಬರಲ್ಲ ಅಂತ ಏನು ಗ್ಯಾರಂಟಿ ಹ್ಞೂ ಯಾವ ಗ್ಯಾರಂಟಿನೂ ಇಲ್ಲ ಎಲ್ಲಿ ಬೇಕಾದರೂ ಬರಬಹುದು ಹಾಗಾಗಿ ಅಜ್ಞಾನ ಪರಿಹಾರನೂ ಅಲ್ಲ ಆನಂದನೂ ಅಲ್ಲ ಅಜ್ಞಾನ ನಿಮ್ಮನ್ನು ಕೆಲವು ಕಷ್ಟಗಳಿಂದ ರಕ್ಷಿಸುತ್ತೆ ಆದರೆ ಕಷ್ಟಗಳೆಲ್ಲ ಸೇರಿಕೊಂಡು ಯಾವುದೋ ಒಂದು ದಿನ ಒಟ್ಟಾಗಿ ಬಂದೇ ಜೋರಾಗಿ ತಟ್ಟುತ್ತೆ ಈಗ ಈ ನೆರೆನೇ ಅಜ್ಞಾನದ ಆನಂದದಿಂದ ಆಗಿರೋದು ಯಾಕೆಂದರೆ ಜನ ಅಂದ್ಕೊಂಡ್ರು ಏನೂ ಗೊತ್ತಿಲ್ಲದೆ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲ ಮುಳುಗ್ತೀರ ಅಷ್ಟೆ ಈಗ ನೆರೆಗಳಾಗ್ತಾ ಇರೋದು ಹಲವಾರು ಕಾರಣಗಳಿಂದ ಆ ರೀತಿಯಾದ ಮಳೆನ ನಾವು ನೋಡಿಲ್ಲ ವಿಶೇಷವಾಗಿ ಆ ಪ್ರದೇಶಗಳಲ್ಲಿ ಕಳೆದ ಎಂಟೊಂಬತ್ತು ವರ್ಷಗಳಲ್ಲಿ ಇದೇ ಮೊದಲ ಸಲ ನಾನು ನೋಡ್ತಾ ಇರೋದು ಒಂಬತ್ತು ವರ್ಷದ ನಂತರ ಪೂರ್ಣ ಪ್ರಮಾಣದ ಮಳೆಗಾಲ ಮಳೆಗಾಲ ಇರಬೇಕಾಗಿರೋದೇ ಹೀಗೆ ಆಯ್ತಾ ಕೆಟ್ಟ ಮಳೆ ಅಂತ ಏನೂ ಇಲ್ಲ ಎಲ್ಲನೂ ಒಳ್ಳೆ ಮಳೆನೆ ಇಂಗ್ಲೆಂಡ್ನಲ್ಲಿ ಮಾತ್ರ ಮಳೆ ಕೆಟ್ಟದು ಅವರಷ್ಟೇ ಹಾಡಿದ್ದು ರೈನ್ ರೈನ್ ಗೋ ಅವೇ ಸರಿನಾ ಉಷ್ಣವಲಯದಲ್ಲಿರೋ ಭಾರತಕ್ಕೆ ಮಳೆ ಯಾವಾಗಲೂ ಒಳ್ಳೇದೇ ಅದನ್ನು ಸಂಭಾಳಿಸೋಕ್ಕೆ ನಾವು ಸಿದ್ಧರಾಗಿದ್ದೀವಾ ಇಲ್ವಾ ಮಳೆಯನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಿದ್ಧರಾಗೋದು ಹೇಗೆ ಬಕೆಟ್ನಲ್ಲಿ ಹಿಡಿಯೋದಕ್ಕಾಗತ್ತಾ ಇಲ್ಲ ನಾವೊಂದು ಮಾನ್ಸೂನ್ ದೇಶದಲ್ಲಿದ್ದಾಗ ಉಷ್ಣವಲಯದಲ್ಲಿ ಇದ್ದಾಗ ಒಂದು ಸರಳವಾದ ವಿಷಯ ಏನು ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಗಿಡ ಮರಗಳು ಬೇಕೇ ಬೇಕು ನೀರನ್ನ ಹಿಡಿದಿಟ್ಕೊಳ್ಳೋಕ್ಕೆ ತಮಿಳಿನಲ್ಲಿ ಒಂದು ಮಾತಿದೆ ಅದರ ಪದಗಳು ಸರಿಯಾಗಿ ನೆನಪಿಲ್ಲ ಅದೇನು ಹೇಳುತ್ತೆ ಅಂದರೆ ಕಾವೇರಿ ನಡ್ಕೊಂಡು ಬಂದರೆ ಮಾತ್ರ ಅವಳು ಲಕ್ಷ್ಮಿ ಅವಳೇನಾದರೂ ಧಾವಿಸಿ ಬಂದರೆ ಅವಳು ಕಾಳಿ ನದಿ ಯಾಕೆ ಓಡುತ್ತೆ ಹೇಳಿ ನದಿಯನ್ನು ನಡೆಯೋ ಹಾಗೆ ಹೇಗೆ ಮಾಡೋದು ಗಿಡಮರಗಳು ಇರಲೇಬೇಕು ಸಾಕಷ್ಟು ಪ್ರಮಾಣದ ಗಿಡ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಬಂದಾಗ ಅದು ಹಿಡಿದಿಟ್ಕೊಂಡು ನಿಧಾನವಾಗಿ ನದಿಗೆ ಬರುತ್ತೆ ಈಗ ಗಿಡಮರಗಳಿಲ್ಲ ಮಳೆ ನೀರು ಸೀದಾ ನದಿಗೆ ನುಗ್ತಿದೆ ಅದೇ ಪರಿಸ್ಥಿತಿ ಕೊಡಗಿನಲ್ಲೂ ಆಗ್ತಾ ಇದೆ ಕಳೆದ ಮೂವತ್ತು ವರ್ಷಗಳಲ್ಲಿ ಕೊಡಗಿನಲ್ಲಿ ಅರವತ್ತೈದು ಪ್ರತಿಶತದಷ್ಟು ಕಾಡನ್ನು ನಾಶ ಮಾಡಿದ್ದಾರೆ ಅದು ಕಾವೇರಿಯ ಜಲಾನಯನ ಪ್ರದೇಶ ಈಗ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ನಾವು ಇಪ್ಪತ್ತೈದು ಕೋಟಿ ಸಸಿಗಳನ್ನು ಬೆಳೆಸ್ತಿದ್ದೀವಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈಗ ಕಾವೇರಿಗಾಗಿ ಕರ್ನಾಟಕ ತಮಿಳುನಾಡು ನಡುವೆ ಜಗಳ ನಡೀತಾ ಇದೆ ಆದರೆ ನಿಜವಾದ ಸಮಸ್ಯೆ ಜಲಾನಯನ ಪ್ರದೇಶದಲ್ಲಿರೋ ಕಾಡುಗಳ ನಾಶ ಅರವತ್ತೈದು ಪ್ರತಿಶತ ಕಳೆದ ಮೂವತ್ತು ವರ್ಷಗಳಲ್ಲಿ ಒಂದು ಕಾಲದಲ್ಲಿ ನಾನು ಕಾವೇರಿಯಲ್ಲಿ ತೇಲ್ಕೊಂಡು ನೂರ ಅರವತ್ತ್ಮೂರು ಕಿಲೋಮೀಟರ್ ಹೋಗಿದ್ದೆ ಹದಿಮೂರು ದಿನಗಳ ಕಾಲ ಆರೋ ಏಳು ಬಿದಿರುಗಳು ಮತ್ತು ನಾಲ್ಕು ಟ್ರಕ್ ಟ್ಯೂಬ್ಗಳ ಮೇಲೆ ಹಾಗೆ ತೇಲ್ಕೊಂಡು ಹೋಗಿ ನದಿಯಲ್ಲೇ ಜೀವಿಸಿದ್ದೆ ಆಗ ಕಾವೇರಿ ಹೇಗಿದ್ದಳೋ ಈಗ ಅದರ ನಲವತ್ತು ಪರ್ಸೆಂಟ್ ಮಾತ್ರ ಇದ್ದಾಳೆ ಅಷ್ಟೆ ಕಾದಾಟ ಬರೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಈಗ ನೆರೆ ಬಂದಾಗ ಅದನ್ಯಾರು ತಡೆ ಹಿಡಿತಾರೆ ಅದರಿಂದ ಅಜ್ಞಾನದ ಆನಂದ ಅಂದರೆ ಒಂದು ದಿನ ಬೆಲೆ ತರಬೇಕಾಗುತ್ತೆ ಇಪ್ಪತ್ನಾಲ್ಕು ವರ್ಷಗಳು ತಗೊಂಡ್ತು ಆದರೂ ಬಂದು ನಿಮ್ಮನ್ನು ತಟ್ಟಿತು ಕೇರಳದ ವಿಷಯದಲ್ಲೂ ಇದು ನಿಜ ಗಂಗೆಯ ದಡದಲ್ಲಿ ಜಲಾನಯನ ಪ್ರದೇಶದಲ್ಲಿ ಅದು ದೇಶದ ಇಪ್ಪತ್ತೈದು ಪರ್ಸೆಂಟ್ ಭೂ ಪ್ರದೇಶವನ್ನು ಮತ್ತು ಮೂವತ್ತ್ಮೂರು ಪರ್ಸೆಂಟ್ ಕೃಷಿ ಉತ್ಪಾದನೆಯನ್ನು ಹೊಂದಿದೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಅಲ್ಲಿನ ತೊಂಬತ್ನಾಲ್ಕು ಪ್ರತಿಶತದಷ್ಟು ಮರಗಳನ್ನು ನಾಶ ಮಾಡಿದ್ದೀವಿ ಏನು ನಮ್ಮ ಪ್ಲ್ಯಾನ್ ಅಜ್ಞಾನದ ಆನಂದಾನ ಅದೇ ಅನಿಸುತ್ತೆ ಇದಕ್ಕೆ ಬೆಲೆ ತರ್ತೀವಿ ನಮ್ಮ ಅಜ್ಞಾನದಿಂದ ನಾವು ಹೇಗೋ ತಪ್ಪಿಸ್ಕೊಳ್ಬಹುದು ಆದರೆ ನಮ್ಮ ಮಕ್ಕಳು ಅನುಭವಿಸ್ತಾರೆ ಅವ್ರಿಗೆ ಪಾರಾಗೋಕ್ಕಾಗಲ್ಲ ಮುಂದಿನ ಪೀಳಿಗೆಯವ್ರು ಅನುಭವಿಸ್ತಾರೆ